ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು ಎಲ್ಲ ಸೇರಿ ಆಲಯವಾಗಿ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು ಎಲ್ಲ ಸೇರೋಣ ಆಲಯವಾಗಿ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು ಇನ್ನು ಶಬ್ದವಾಗಿ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು ಇನ್ನೊಂದು ಸಾರಿ ಆಲಯವಾಗಿ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವದಿ ಅಲಂಕರಿಸು ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ ಎಲ್ಲ ಸೇರೋಣ ಅಸಾಧಾರಣವಾದ ಮಹಿಮೆ ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ ಎಲ್ಲ ಹೇಳೋಣ ಮಹಿಮೆ ಓ ಮಹಿಮೆ ಮಹಿಮೆ ಯೇಸು ಥ್ಯಾಂಕ್ ಯು ಜೀಸಸ್ ಇನ್ನು ಶಬ್ದವಾಗಿ ಹೇಳೋಣ ಮಹಿಮೆ ಯೇಸುವೆ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಎರಡು ಕರಗಳನ್ನು ಮೇಲಕ್ಕೆತ್ತಿಯೋಣ ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ ಹೇಳೋಣ ಅಸಾಧಾರಣವಾದ ಮಹಿಮೆ ಆಲಯದಲ್ಲಿ ಕವಿ ಕಮಚರ್ ಇನ್ನು ಶಬ್ದವಾಗಿ ಅಸಾಧಾರಣವಾದ ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ ಎರಡು ಕರಗಳನ್ನು ಮೇಲಕ್ಕೆತ್ತಿ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ರಮಮ ಶಕಲರ ಎಸ್ ದೇವರ ಮಹಿಮೆ ಆತನ ಅಸಾಧಾರಣವಾದ ಮಹಿಮೆ ನನ್ನನ್ನು ನಿನ್ನನ್ನು ಆವರಿಸಿಕೊಳ್ಳುವ ಹಾಗೆ ಹೇಳೋಣ ಅಸಾಧಾರಣ ಅಸಾಧಾರಣವಾದ ಮಹಿಮೆ ಯೇಸುವೆ ಈ ಆಲಯದಲ್ಲಿ ಕವಿಯಲ್ಲಿ ಎಲ್ಲ ಸೇರಿ ಹೇಳೋಣ ಅಸಾಧಾರಣವಾದ ಮಹಿಮೆ ಅಸಾಧಾರಣವಾದ ಪುರವಮ ಶಕಲರಲ ಈ ಆಲಯದಲ್ಲಿ ಕವಿಯಲಿ ಮಹಿಮೆ ಯೇಸು ಅಪ್ಪ ನಿನ್ನ ಕಮಾಚರ್
ದೇವರ ಅಸಾಧಾರಣವಾದ ಮಹಿಮೆಯನ್ನು ನೆನಪು ಮಾಡಿಕೊಂಡು ಆತನು ತನ್ನ ಆಲಯದ ಮೇಲೆ ತನ್ನ ಪರಿಶುದ್ಧ ಪ್ರಸನ್ನತೆಯನ್ನ ತನ್ನ ಪರಿಶುದ್ಧ ಮಹಿಮೆಯನ್ನ ಓ ಆಲಯದ ಒಳಗಡೆ ಆತನು ಆಲಯದ ಮೇಲೆ ಸುರಿಸುವವನಾಗಿದ್ದಾನೆ. ಹೇಳೋಣ, ಮಹಿಮೆ ಕೊರವಮ ಸಕಲರ ಯೇಸು ಅಪ್ಪ ನಿನ್ನ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ 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 ರಮ ಶಗಲ ಯೇಸು ಅಪ್ಪ ನಿನ್ನ ಮಹಿಮೆ. ಕರಗಳನ್ನು ಮೇಲಕ್ಕೆತ್ತಿ, ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ, ಅಸಾಧಾರಣವಾದ ಮಹಿಮೆ ಈ ಆಲಯದಲ್ಲಿ ಕವಿಯಲಿ, ಮಹಿಮೆ ಮಹಿಮೆ ಯೇಸು ಅಪ್ಪ. ದೇವರ ಪ್ರಸನ್ನತೆ ನೆನಪಾಡಿದೆ. ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಎಲ್ಲ ಕೇಳಿಕೊಂಡು ನಿನ್ನ ಮಹಿಮೆ 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 ಯೇಸು ಅಪ್ಪ. ಮತ್ತೆ ಕೇಳೋಣ, ಮಹಿಮೆ 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 ಯೇಸು ಅಪ್ಪ ಆಲಯವಾಗಿ ಬಂದಿರುವೆ ಮಹಿಮೆಯ ವೈಭವ ಕರ್ತನೇ ನಿನ್ನ ಮಹಿಮೆ. ಓ ಮೋಶೆ ಕೇಳಿದ ಹಾಗೆಪ್ಪ, ನಿನ್ನ ಮಹಿಮೆಯನ್ನು ನಾನು ನೋಡಬೇಕಪ್ಪ, ನಿನ್ನ ಪ್ರಸನ್ನತೆ ನನ್ನನ್ನು ಇಲ್ಲಿಯವರೆಗೆ ನಡೆಸಿದ ದೇವರೇ, ನಾನು ನಿನ್ನನ್ನು ನೋಡಬೇಕು, ನಿನ್ನ ಮಹಿಮೆಯನ್ನು ನಾನು ನೋಡಬೇಕು. ನಿನ್ನ ಮಹಿಮೆಯ ಓ ನಿನ್ನ ಮಹಿಮೆಯ ಅಲಂಕಾರ ನನ್ನ ಈ ಆಲಯದ ಮೇಲೆ ಇಳಿಯಲಿ ಎಂಬುದಾಗಿ. ಯೇಸು ಅಪ್ಪ ನಿನ್ನ ಸಕಲರಾದಿ. ಹಾಲೆಲೂಯಾ ಹಾಲೆಲೂಯಾ. ನನಗೂ ನನ್ನ ಕುಟುಂಬಕ್ಕೂ ನನ್ನ ಪರಿಸ್ಥಿತಿಗಳಿಗೂ ದೇವರ ಪ್ರಸನ್ನತೆ, ದೇವರ ಇರುವಿಕೆ, ದೇವರ ಸಾನ್ನಿಧ್ಯ, ಆತನ ಮಹಿಮೆನೇ ನನ್ನನ್ನು ನಿನ್ನನ್ನು ನಡೆಸುವಂಥದ್ದಾಗಿದೆ. ಹಾಲೆಲೂಯಾ. ಈ ಲೋಕದಲ್ಲಿ ನಾನು ನಿನ್ನ ಚಲಿಸಬೇಕಂದ್ರೆ ಈ ಆಲಯದ ಮೇಲೆ, ದೇವರ ಆಲಯದ ಮೇಲೆ, ಈ ಪರಿಶುದ್ಧ ಆಲಯದ ಮೇಲೆ. ಹಾಲೆಲೂಯಾ. ದೇವರ ಮಹಿಮೆ, ದೇವರ ಪ್ರಸನ್ನತೆ, ಆತನ ಸಾನ್ನಿಧ್ಯ ಇಳಿದು ಬರುವಾಗ ಇದು ಅಲಂಕಾರವಾಗಿ ಕಾಣಿಸಲ್ಪಡ್ತದೆ. ಹಾಲೆಲೂಯಾ. ಇದು ಮಹಿಮೆಯಾಗಿ ಕಾಣಿಸಲ್ಪಡ್ತದೆ, ವಿಶಿಷ್ಟವಾಗಿ ಕಾಣಿಸಲ್ಪಡ್ತದೆ, ದೇವರ ಮಹಿಮೆ ಈ ಆಲಯದ ಮೇಲೆ ಇಳಿದು ಬರುವಾಗ. ಹಾಲೆಲೂಯಾ. ಅಲ್ಲಿ ಕರಗಳನ್ನು ಮೇಲೆ ಕೆತ್ತಿ, ಮಹಿಮೆ
ಮಹಿಮೆ ಅಪ್ಪ ನಿನ್ನ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ದೇವರ ಪ್ರಸನ್ನತೆ ಆತನ ಮಹಿಮೆ ಈ ಆಲಯದ ಒಳಗಡೆ ಇಳಿಯಲಿ, ಅದು ಕವಿಯಲಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ವಾವ್, ದೇವರ ಬಲವಾದ ಪ್ರಸನ್ನತೆ, ಆತನ ಬಲವಾದ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಆಮೇಲೆ ಎಷ್ಟು ಜನ ಅದನ್ನು ಸ್ವೀಕಾರ ಮಾಡ್ಕೊಳ್ತಿದ್ದೀರಾ, ಅದನ್ನು ಎಷ್ಟು ಜನ ಅನುಭವಿಸ್ತಿದ್ದೀರಾ? ದೇವರ ಮಹಿಮೆ ಇವತ್ತು ನನ್ನ ಆಲಯವನ್ನು ಅಲಂಕಾರ ಮಾಡ್ತದೆ ಎಂಬುದಾಗಿ ನಂಬುವಂಥ ದೇವ ಜನರು ಹೇಳ್ರಿ ಒಂದು ಗಟ್ಟಿಯಾಗಿ ಶಬ್ದವಾಗಿ, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನನ್ನ ಪ್ರೀತಿಯ ದೇವ ಜನರೇ, ನಮ್ಮ ಆರಾಧನೆಯಲ್ಲಿ ಆತನು ವಾಸ ಮಾಡುವ ದೇವರು, ಆತನು ಆರಾಧನೆಯನ್ನು ಇಷ್ಟಪಡುವ ದೇವರು. ನನ್ನಿಂದ ನಿನ್ನಿಂದ ಏನಾದರೂ ಒಂದನ್ನು ಸ್ವೀಕಾರ ಮಾಡಿಕೊಳ್ತಾರೆ ಅಂದರೆ ಅದು ಸ್ತುತಿ ಸ್ತೋತ್ರ ಆರಾಧನೆಯನ್ನು ಮಾತ್ರನೇ ದೇವರು ನನ್ನಿಂದ ನಿನ್ನಿಂದ ಸ್ವೀಕಾರ ಮಾಡಿಕೊಳ್ಳೋದು. ಹಾಗಿದ್ರೆ ಪಕ್ಕದವ್ರನ್ನ ನೋಡಿ ಹೇಳ್ರಿ, ಆರಾಧನೆಯನ್ನು ದೇವರು ಸ್ವೀಕಾರ ಮಾಡಿಕೊಳ್ತಾರಂದ್ರೆ ಬೆಸ್ಟಲ್ಲಿ ಬೆಸ್ಟಾಗಿ ಕೊಡ್ರಿ ಅಂತ ಹೇಳ್ರಿ, ಉತ್ತಮದರಲ್ಲಿ ಉತ್ತಮವಾಗಿ ಕರ್ತನಿಗೆ ಕೊಡ್ರಿ ಅಂತ ಹೇಳ್ರಿ. ಹಾಲೆಲೂಯಾ ಆಮೇಲೆ ಹಾಲೆಲೂಯಾ. ಹಾಗೆ ಆರಾಧನೆ ಮಾಡೋಣ. ಆಮೇನ್. ಅಬ್ರಹಾಮ ಈಸಾಕನನ್ನು ಬಲಿ ಕೊಡ್ಲಿಕ್ಕೂ ಯೋಚಿಸದ ಹಾಗೆ ಮಾಡಿದ ಆರಾಧನೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ಟೆಫನನು ಕಲ್ಲಿಂದ ಒಡೆಯಲ್ಪಟ್ಟರು ಕೂಡ ಕರ್ತನನ್ನು ಸ್ತುತಿಸಿದ ಆರಾಧನೆ. ವಾವ್, ಹಾಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಮಾಡ್ಲಿಕ್ಕೆ ಹೋಗೋಣ. ಆತನು ಅತಿ ಸುಂದರನು, ಅತಿ ಶ್ರೇಷ್ಠನು, ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ಆರಾಧನೆ ಮಾಡ್ಲಿಕ್ಕೆ ಹೋಗೋಣ. ಆಮೇನ್. ಅಲ್ಲೆಲ್ಲ ಎಷ್ಟು ಜನ ಸಿದ್ಧವಾಗಿದ್ದೀರಾ? ಬೆಸ್ಟಲ್ಲಿ ಬೆಸ್ಟಾಗಿ ಕರ್ತನನ್ನ ಸ್ತುತಿ ಮಾಡ್ಬೇಕೆಂಬುದಾಗಿದ್ದವ್ರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಬೋಲೋ ಯೇಸು ಮಸೀಹಿ, ಬೋಲೋ ಯೇಸು ಮಹಾರಾಜ ಕಿ, ಹಾಲೆಲೂಯಾ ಆಮೇನ್. ಆರಾಧನ ಸ್ತುತಿ ಆರಾಧನೆ, ಆರಾಧನೆ ಸ್ತುತಿ ಆರಾಧನೆ. ಎಲ್ಲ ಹೇಳೋಣ, ಸಿದ್ಧ ಇದ್ದೀರಾ? ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ಸ್ತುತಿ. ಇನ್ನು ಶಬ್ದವಾಗಿ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ಸ್ತುತಿ ಆರಾಧನೆ. ನಿನ್ನಯ ಹಾಗೆ ಒಬ್ಬರೂ ಇಲ್ಲ, ನೀನೇ ಅತಿ ಶ್ರೇಷ್ಠನು. ದೂತ ಗಣಗಳು ನಿತ್ಯವೂ ಸ್ತುತಿಸೋ, ನೀನೇ ಪರಿಶುದ್ಧನು. ಎಲ್ಲ ಸರಿ, ನಿನ್ನಯ ಹಾಗೆ, ನಿನ್ನಯ ಹಾಗೆ ಒಬ್ಬರೂ ಇಲ್ಲ, ನೀನೇ ಅತಿ ಶ್ರೇಷ್ಠನು. ದೂತ ಗಣಗಳು ನಿತ್ಯವೂ ಸ್ತುತಿಸೋ, ನೀನೇ ಪರಿಶುದ್ಧನು. ನಿನ್ನೆ ಇಂದು ಎಂದಿಗೂ ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ಸ್ತುತಿ ಆರಾಧನೆ, ಸ್ತುತಿ ಆರಾಧನೆ, ಸ್ತುತಿ ಹೇಳೋಣ. ಆರಾಧನೆ ಸ್ತುತಿ ಆರಾಧನೆ
ಸ್ತುತಿ ಆರಾಧನೆ ಸ್ತುತಿ ಆರಾಧನೆ ಅಬ್ರಹಾಮ ಇಸಾಕನನ್ನು ಬಲಿ ಕೊಡುವ ಆರಾಧನೆ ಕಲ್ಲಿನಿಂದ ಕೊಲ್ಲಲ್ಪಟ್ಟ ಸ್ತೆಫನನಂತೆ ಆರಾಧನೆ ಅಬ್ರಹಾಮ ಇಸಾಕನನ್ನು ಬಲಿ ಕೊಡುವ ಆರಾಧನೆ ಕಲ್ಲಿನಿಂದ ಕೊಲ್ಲಲ್ಪಟ್ಟ ಸ್ತೆಫನನಂತೆ ಆರಾಧನೆ ಆರಾಧನೆ ಸ್ತುತಿ ಜಲ ಸೇರಿ ಆರಾಧನೆ ಸ್ತುತಿ ಏರನೆಲ್ಲ ಸೇರಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಸ್ತುತಿ ಆರಾಧನೆ ಹತ್ತು ಸಾವಿರರಲ್ಲಿ ಅತಿ ಸುಂದರನೆ ನೀನಾಗೆ ಆರಾಧನೆ ಇಹ ಭೂಮಿಯಲ್ಲೂ ಆಕಾಶದಲ್ಲೂ ನೀನಾಗೆ ಸಾಟಿಯಾರು ಹತ್ತು ಸಾವಿರರಲ್ಲಿ ಅತಿ ಸುಂದರನೆ ನೀನಾಗೆ ಆರಾಧನೆ ಇಹ ಭೂಮಿಯಲ್ಲೂ ಆಕಾಶದಲ್ಲೂ ನೀನಾಗೆ ಸಾಟಿಯಾರು ಜಲ ಸೇರಿ ಮನಸ್ಸಾರೆ ಕರ್ತನಿಗೊಂದು ಆರಾಧನೆ ಓ ಆರಾಧನೆ ಸ್ತುತಿ ಓ ಆರಾಧನೆ ಸ್ತುತಿ ಆರಾಧನೆ ನಿನ್ನಯ ಹಾಗೆ ಒಬ್ಬರು ಇಲ್ಲ ನೀನೇ ಅತಿ ಶ್ರೇಷ್ಠನು ದೂತಗಣಗಳು ನಿತ್ಯವೂ ಸ್ತುತಿಸೋ ನೀನೇ ಪರಿಶುದ್ಧನು ಹೇಳೋಣ ನಿನ್ನಯ ಹಾಗೆ ಯಾರು ಇಲ್ಲ ನಿನ್ನಯ ಹಾಗೆ ಒಬ್ಬರು ಇಲ್ಲ ನೀನೇ ಅತಿ ಶ್ರೇಷ್ಠನು ದೂತಗಣಗಳು ನಿತ್ಯವೂ ಸ್ತುತಿಸೋ ನೀನೇ ಪರಿಶುದ್ಧನು ನಿನ್ನೆ ಇಂದು ಎಂದಿಗೂ ಆರಾಧನೆ ಸ್ತುತಿಯ ಆರಾಧನೆ ಸ್ತುತಿ ಜಲ ಸೇರಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಮಂಚದೆಲ್ಲ ಸೇರಿ ಆರಾಧನೆ ಏಸುವೆ ಆರಾಧನೆ ಸ್ತುತಿ ಆರಾಧನೆ ದೇವರು ನಮ್ಮ ಆರಾಧನೆಯಲ್ಲಿ ಬಹಳ ಇಷ್ಟಪಡುವ ದೇವರು ನನ್ನ ಬಾಯಿಂದ ಬರುವ ಎಲ್ಲ ಸ್ತೋತ್ರ ಪದಗಳಿಗೂ ಯೇಸು ಮಾತ್ರನೇ ಯೋಗ್ಯನಾಗಿದ್ದಾನೆ ಹಾಲೆಲೂಯ ಹಾಗೆ ನಂಬುವರು ಮಾತ್ರ ಒಂದು ಗಟ್ಟಿಯಾಗಿ ಹೇಳ್ರಿ ಶಬ್ದವಾಗಿ ಹಾಲೆಲೂಯ ಎಂಬುದಾಗಿ ಹಾಲೆಲೂಯ ಹೇಳೋಣ ಈ ಸಮಯದಲ್ಲಿ ಆತನ ದಯೆಯಿಂದ ಆತನ ಕೃಪೆಯಿಂದಲೇ ದೇವರು ಇವತ್ತುವರೆಗೂ ನಮ್ಮನ್ನು ನಡೆಸಿದ್ದಾರೆ ನಾವಿವತ್ತು ಬದುಕಿರೋದೇ ಯೇಸುವಿನ ಕೃಪೆ ಎಷ್ಟು ಜನ ನಂಬ್ತೀರಾ ಹಾಲೆಲೂಯ ಇವತ್ತು ನಾವು ಜೀವಂತವಾಗಿದ್ದೇವೆ ನನ್ನ ಬದುಕು ಚೆನ್ನಾಗಿದೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ನನ್ನ ಕುಟುಂಬ ಚೆನ್ನಾಗಿದೆ ನನ್ನ ಸಭೆ ಚೆನ್ನಾಗಿದೆ ಅಂದರೆ
ಆತನ ದಯೆ, ಆತನ ಕರುಣೆ, ಆತನ ಕೃಪೆ ಮಾತ್ರವೇ ಇವತ್ತವರೆಗೂ ನಮ್ಮನ್ನು ನಡೆಸ್ತದೆ. ಹಾಲೆಲೂಯಾ. ಸೊ ಆತನ ದಯೆಯನ್ನ, ಆತನ ಕೃಪೆಯನ್ನು ನೆನಪು ಮಾಡಿಕೊಳ್ತಾ ಆತನ ನಾಮವನ್ನು ಘನಪಡಿಸೋಣ. ಆಮೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಒಳ್ಳೆ ರೀತಿಯಾಗಿ ಕರಗಳನ್ನು ತಟ್ಟುತ್ತಾ ದೇವರಿಗೆ ಒಂದು ಸ್ತೋತ್ರ ಮಾಡೋಣ. ಆಮೆ. ಹಾಲೆಲೂಯ. ಯಾರು ಮರೆತರೂ ಕೂಡ ದೇವರು ನಮ್ಮನ್ನು ಮರೆಯದ ದೇವರು. ಯಾರು ನಮ್ಮನ್ನು ಬಿಟ್ಟುಕೊಟ್ಟರು, ನಮ್ಮನ್ನು ಬಿಟ್ಟುಕೊಡದ ಕರ್ತನಿದ್ದಾರೆ ಅಂದ್ರೆ ಅದು ನಾನು ನೀನು ಆರಾಧಿಸುವ ಯೇಸು ಮಾತ್ರನೇ. ಹಾಲೆಲೂಯ. ಒಂದು ವೇಳೆ ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರೆತರೂ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯಲ್ಲ ಎಂಬುದಾಗಿ ಹೇಳಿದ ಕರ್ತನನ್ನು ನೆನಪು ಮಾಡಿಕೊಂಡು ಆತನಿಗೆ ಸ್ತೋತ್ರವನ್ನು ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹೇಳೋ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ ಎಂಬುದಾಗಿ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಎಲ್ಲ ಸೇರಿ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಹಾಲೆಲೂಯಾ. ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನೀನನ್ನ ಪ್ರೀತಿಸಿರುವುದು ನಿನ್ನ ಶಾಶ್ವತ ಪ್ರೇಮದಿಂದಲೇ. ಆಮೆನ್. ನಿನ್ನ ಶಾಶ್ವತ ಪ್ರೇಮದಿಂದಲೇ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಆಮೆನ್. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಹೇಳೋಣ. ನಿನ್ನ ದಯೆ, ನಿನ್ನ ದಯೆಯಿಂದ ಹೊಸ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಪ್ರೀತಿಸಿರುವುದು ನೀನನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನೀನನ್ನ ಆಮೆ ಶಾಶ್ವತ ಪ್ರೇಮದಿಂದಲೇ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ಈಗ ಹೇಳ್ರಿ. ತಾಯಿ ಮಗುವನ್ನು ಮರೆತಾಳು, ನೀನನ್ನ ಮರೆಯಲಿಲ್ಲ ಯೇಸುವೆ. ತಾಯಿ ಮಗುವನ್ನು ಮರೆತಾಳು, ನೀನನ್ನ ಮರೆಯಲಿಲ್ಲ. ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನ. ಆಮೆನ್. ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ. ಮಂಜಿನ ದಯೆಯಿಂದ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ನನ್ನ ನಡೆಸಿದೆ ಯಜಮಾನ. ಹೇಳು, ನಿನ್ನ ದಯೆ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಾಡ. ಒಳ್ಳೆ ರೀತಿಯಾಗಿ ಕರಗಳನ್ನು ತಟ್ಟುತ್ತೆ. ಹೇಳೋಣ. ನನಗೆ ಮರು ಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ನನಗೆ ಎಸ್ ಇನ್ನೊಂದು ಸಾರಿ, ನನಗೆ ಮರು ಜೀವ, ನನಗೆ ಮರು ಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ ಯೇಸುವೆ. ನನಗೆ ಮರು ಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ನಾ ನಂಬಿರುವ ಕರ್ತನು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯನು ನಾವೆ. ನಾ ನಂಬಿರುವ ಕರ್ತನು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯನು ನಾ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಕರಗಳ ತಟ್ಟುತ್ತ ನಿನ್ನ ದಯೆ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ
ನನ್ನ ನಡೆಸಿದೆ ಯಜಮಾನ. ಗ್ಲೋರಿ ಟು ಜೀಸಸ್. ಹೇಳ್ರಿ ಒಂದು ನಂಬಿಕೆಯಿಂದ. ನನ್ನ ಹೆಸರಿಡಿದು ಕರೆದಾತನೇ, ನಿನ್ನ ಹೆಸರೇಳಿ ಜೀವಿಸುವೆ. ಗ್ಲೋರಿ. ನನ್ನ ಹೆಸರಿಡಿದು ಕರೆದಾತನೇ, ನಿನ್ನ ಹೆಸರೇಳಿ ಜೀವಿಸುವೆ. ನಾ ನಂಬಿರುವ ದೇವರಾತ್ಮನೇ, ನಿನ್ನ ದೃಷ್ಟಿಯಲ್ಲಿ ಪ್ರಿಯನು ನಾ. ಹಲ್ಲೆಲೂಯಾ. ನಾ ನಂಬಿರುವ ನಿನ್ನ ದೃಷ್ಟಿಯಲ್ಲಿ ಪ್ರಿಯನು ನಾ. ನಿನ್ನ ತಾಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ನಿನ್ನ ಒಳ್ಳೆಯ ರೀತಿಯಾಗಿ ಕರಗಳನ್ನು ತಟ್ಟು ತಾತನ ದಯೆ. ನಿನ್ನ ತಾಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಹೇಳ್ರಿ ಒಂದು ವೇಳೆ ತಾಯಿ ತಾಯಿ ಮಗುವನ್ನು ಮರೆತಾಳು, ನೀನನ್ನ ಮರೆಯಲಿಲ್ಲ. ತಾಯಿ ನೀನನ್ನ ಮರೆಯಲಿಲ್ಲ. ನಾ ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯ. ನಾನು ದೇವರಿಗೆ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ. ಕಮಾಂಚ ಒಳ್ಳೆ ರೀತಿಯಾಗಿ ಕರ್ತನಿಗೆ ಸ್ತೋತ್ರವನ್ನು ಮಾಡುತ್ತಾ ಆತನ ಕರುಣೆ ಆತನ ದಯೆಯನ್ನು ನೆನಪು ಮಾಡಿಕೊಳ್ಳೋಣ. ನನ್ನನ್ನು ಲೋಕ ಮರೆತರು, ತಂದೆ ತಾಯಿಗಳು ಮರೆತರು, ಪರಿಸ್ಥಿತಿಗಳು ನಾ ಹೇಳ್ತೇನೆ ಸರ್ಕಾರಗಳು ನಮ್ಮನ್ನು ಮರೆತರು, ನಮ್ಮನ್ನು ಮರೆಯದ ಯೇಸು ಇದ್ದಾನೆ. ಆತನ ದಯೆ ಇದೆ, ಆತನ ಕರುಣೆ ಇದೆ, ಆತನ ಪ್ರೀತಿ ಶಾಶ್ವತವಾದದ್ದು. ಕರೆಗಳನ್ನು ತಟ್ಟಿ ಹೇಳೋಣ, ನಿನ್ನ ದಯೆಯಿಂದ ಹೊಸ ಕೃಪೆಯನ್ನು ನೀಡಿದಿ. ನಿನ್ನ ತಾಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಇನ್ನೂ ಉತ್ತಮವಾಗಿ. ನಿನ್ನ ಹೇಳ್ರಿ ನನಗೆ ಮರು ಜೀವ ನೀಡಿರುವೆ, ನಿನಗೆ ಚಿರಋಣಿ. ಎಲ್ಲ ಇನ್ನೂ ಶಬ್ದವಾಗಿ ನಿನಗೆ ಯಾಕೆ ಗೊತ್ತಾ? ನಾ ನಂಬಿರುವ ಕರ್ತನು ನೀನೇ, ನಿನ್ನ ದೃಷ್ಟಿಯಲ್ಲಿ ಎಲ್ಲ ಸೇರಿ ನಾ ನಂಬಿರುವ. ನಾ ನಂಬಿರುವ ಕರ್ತನು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯನು ನಾ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಕಮಾಂಚ ಎಲ್ಲ ಸೇರಿ ನಿನ್ನ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹೊಸ ಗ್ಲೋರಿ ಟು ಜೀಸಸ್. ನಿನ್ನ ದಾಯಿ ನನ್ನ ನಡೆಸಿದೆ ಯಜಮಾನ. ಹೀಗೆ ಹೇಳ್ರಿ ನನ್ನ ಹೆಸರಿಡಿದು ಕರೆದಾತನೇ, ನಿನ್ನ ಹೆಸರೇಳಿ ಶಬ್ದವಾಗಿ. ನನ್ನ ಹೆಸರಿಡಿದು ಕರೆದಾತನೇ, ನಿನ್ನ ನಾ ನಂಬಿರುವ ದೇವರಾತ್ಮನೇ, ನಿನ್ನ ದೃಷ್ಟಿಯಲ್ಲಿ ನಂಬಿರುವ ದೇವರಾತ್ಮನೇ, ನಿನ್ನ ದೃಷ್ಟಿಯಲ್ಲಿ ಪ್ರಿಯನು ನಾ. ನಿನ್ನ ನನ್ನ ನಡೆಸಿದೆ ಚಮಾನ. ನಿನ್ನ ದಯೆಯಿಂದ ಹೊಸ ಕೃಪೆಯನ್ನು ನನ್ನ ಮೇಲೆ ನಿನ್ನ ಮೇಲೆ ಸುರಿಸುವ ದೇವರಿ ಕರಗಳ ಚಟ್ಟುತ್ತ ಹೇಳ್ರಿ. ನಿನ್ನ ದಯೆಯಿಂದ ಹೊಸ ನಡೆಸಿದೆ. ಹಲ್ಲೆಲೂಯಾ. ನಿನ್ನ ದಯೆಯಿಂದ ನನ್ನ ನಡೆಸಿದೆ ಯಜಮಾನ. ನಿನ್ನ ದಯೆಯಿಂದ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ದಯೆ, ಆತನ ಕರುಣೆ, ಆತನ ಪ್ರೀತಿಯನ್ನು ನೆನಪು ಮಾಡಿಕೊಂಡ್ರೆ ನಿಮಗೇನು ಮಾಡಬೇಕನ್ನಿಸ್ತದೆ ಹೇಳ್ರಿ? ಮತ್ತೆ ಮೊಣಕಾಲು ಹಾಕಿದ್ದೀರಾ? ಪ್ರಾರ್ಥನೆ ಮಾಡೋ ಟೈಮಲ್ಲಿ ಮೊಣಕಾಲು ಹಾಕ್ರಿ. ಆಮೇಲೆ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಎದ್ದು ನಿಂತು ನಾನು ಹೀಗೆ ನೆನಪು ಮಾಡಿ, ನಾನು ಹೀಗೆ ಅನ್ಕೊಳ್ತಿದ್ದೀನಿ, ದೇವರ ದಯೆ ದೇವರ ಕರುಣೆಯನ್ನು ನೀವೇನಾದ್ರು ನೆನಪು ಮಾಡ್ಕೊಂಡ್ಬಿಟ್ರೆ ಅಲ್ಲೇ ಲೂಯ್ಯ. ಆತನು ನಡೆಸುವ ರೀತಿಯನ್ನು ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ರಿ.
ಅಲ್ಲೆಲೂಯಾ. ಆತನು ನನಗೆ ಸೋಲನ್ನ ಮೇಲನ್ನಾಗಿ ಮಾಡಿರುವುದನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳ್ರಿ. ಅಲ್ಲೆಲೂಯಾ, ನಾವು ದುಃಖದಲ್ಲಿದ್ವಿ, ದೇವರ ಆನಂದದ ತೈಲವನ್ನು ನನ್ನ ಮೇಲೆ ಸುರಿಸಿದನ್ನು ಒಂಚೂರು ನೆನಪು ಮಾಡಿಕೊಳ್ಳ್ರಿ. ಅಲ್ಲೆಲೂಯಾ, ನಮ್ಮನ್ನ ಎಲ್ಲಿ ಓ ಅಲ್ಲೆಲೂಯಾ ಕಡೆಗಾಣಿಸಿರೋ ಅದೇ ಸ್ಥಳದಲ್ಲಿ, ಎಲ್ಲಿ ಅವಮಾನಿಸಿದಿರೋ ಅದೇ ಸ್ಥಳದಲ್ಲಿ ಸನ್ಮಾನವನ್ನು ಕೊಟ್ಟರಲ್ಲ ಕರ್ತನು, ಅದನ್ನು ನೆನಪು ಮಾಡಿಕೊಳ್ಳ್ರಿ. ನಿನ್ನನ್ನು ಎಲ್ಲಿ ದಾಸ ಅಂದ್ರೆ ಅದೇ ಸ್ಥಳದಲ್ಲಿ ದಣಿಯನ್ನಾಗಿ ಕರ್ತನು ಎಬ್ಬಿಸಿದನೋ, ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಆತನ ದಯೆ ಆತನ ಕರುಣೆಯನ್ನು ನೆನಪು ಮಾಡಿಕೊಂಡು, ಯಾರಾದರೂ ಪಾಶ್ಚರ್ ನನಗೆ ಈ ರೀತಿಯಾಗಿ ಆರಾಧನೆ ಮಾಡ್ಬೇಕನ್ನಿಸ್ತೈತೆ ಅನ್ನೋರು ಯಾರು ಇದ್ದೀರಾ? ಅಲ್ಲೇ ಲೂಯಾ, ಪ್ರೈಸ್ ದ ಲಾರ್ಡ್. ಒಂದು ಪಕ್ಕದವ್ರು ನೋಡಿ ಹೇಳ್ರಿ, ಅಟ್ಲೀಸ್ಟ್ ಹೇಳ್ರಿ, ಪಕ್ಕದವ್ರನ್ನ ನೋಡಿ ಹೇಳ್ರಿ, ಅಟ್ಲೀಸ್ಟ್ ನಿಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ಗೊತ್ತಂತ ಹೇಳ್ರಿ. ಅಲ್ಲೇ ಲೂಯಾ, ನಿನಗೆ ಕುಣಿಯಕ್ ಬರಲ್ಲ ಅಂತ ಸುಮ್ಮನೆ ಹೇಳ್ತೀವಿ, ಬಾಯಲ್ಲಿ ನೀನು ಕುಣಿಯಕ್ ಬರಲ್ಲ ಅಂತ ಹೇಳ್ರಿ, ಆದರೆ ನೀನು ಅಟ್ಲೀಸ್ಟ್ ಒಂದು ಜಂಪ್ ಆದರೂ ಮಾಡಿ ದೇವ್ರಿಗೆ ಒಂದು ಸ್ತೋತ್ರ ಹೇಳಂತ ಅಂದ್ರಿ. ಹೇಳ್ರಿ, ಒಂದು ದಯೆ, ಆತನ ದಯೆಯನ್ನು ನೆನಪು ಮಾಡಿಕೊಳ್ಳ್ರಿ, ಆತನ ಕರುಣೆಯನ್ನು ನೆನಪು ಮಾಡಿಕೊಳ್ಳ್ರಿ. ಆತನು ನನ್ನ ಮೇಲೆ ನಿನ್ನ ಮೇಲೆ ಇಟ್ಟಿರುವಂಥ ಕೃಪೆಯನ್ನು ನೆನಪು ಮಾಡಿಕೊಳ್ಳ್ರಿ, ಪ್ರೀತಿಯನ್ನು ನೆನಪು ಮಾಡಿಕೊಳ್ಳ್ರಿ. ಹಾಲೆಲೂಯಾ. ನಾನು ಈಗ ಹೇಳ್ತೀನಿ ಕೇಳಿಸ್ಕೊಳ್ರಿ, ಇಸ್ರಾಯೇಲರನ್ನು ಕಾಪಾಡಬೇಕೆಂಬುದಕ್ಕಾಗಿ ದೇವರು ಮನಸ್ಸು ಮಾಡ್ದ. ಅದು ಮನಸ್ಸು ಮಾಡಿದ ನಿಮಿತ್ತ ನಾನು ಈಗ ಹೇಳ್ತೀನಿ ಕೇಳಿಸ್ಕೊಳ್ರಿ, ತನ್ನ ಜನಗಳನ್ನು ಕಾಪಾಡಬೇಕು ಅಂದರೆ, ತನ್ನ ಮಕ್ಕಳನ್ನು ಕಾಪಾಡಬೇಕಂದ್ರೆ ಆತನು ಎಷ್ಟು ಜನಾಂಗವನ್ನು ಬೇಕಾದರೂ ಈಡುಕೊಡ್ಲಿಕ್ಕೆ ಆತನು ಸಿದ್ಧ ಆಗಿರ್ತಾನೆ. ಯಾಕೆಂದ್ರೆ ತನ್ನ ಮಕ್ಕಳು ಯಾವಾಗಲೂ ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸಬೇಕೆಂಬುದಾಗಿ. ಕಮಾನ್ ಚರ್ಚ್, ಹಲ್ಲೆಲೂಯಾ. ಅದೆಲ್ಲ ನೆನಪು ಮಾಡ್ಕೊಳ್ತೀರಾ? ಏನು ಮಾಡಬೇಕು ಅಟ್ಲೀಸ್ಟ್? ಹಲ್ಲೆಲೂಯಾ. ಅಟ್ಲೀಸ್ಟ್ ಏನು ಮಾಡಬೇಕು? ಕಮಾನ್ ಚರ್ಚ್ ಪಕ್ಕದವ್ರು ನೋಡಿ ಹೇಳ್ರಿ, ಅಟ್ಲೀಸ್ಟ್ ದೇವರ ದಯೆ ದೇವರ ಕರುಣೆಗೆ ಒಂದು ಜಂಪ್ ಮಾಡಿ, ಎಸ್ ನಿನ್ನ ದಯೆನೇ ನನ್ನನ್ನು ನಡೆಸ್ತಾ ಇದೆ, ನಿನ್ನ ಕೃಪೆಯೇ ನನ್ನ ಇಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತಿದೆ ಅಂತ ಹೇಳುವವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಬೋಲೋ ಯೇಸು ಮಸಿಕಿ. ಅಲ್ಲೇ ಲೂಯ. ಒಂದು ಜಂಪ್ ಅಂದ್ರೆ ಏನು ಹೇಳ್ರಿ? ನಾವು ಇಲ್ಲಿ ಜಂಪ್ ಅಂದ್ರೆ ಏನು? ನಾನು ಅನ್ಕೊಂಡೆ ನಿಮಗೆ ಇಂಗ್ಲೀಷ್ ನಿಮಗೆ ಇಂಗ್ಲೀಷ್ ಬರುತ್ತೆ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ಬಿಟ್ಟೆ. ಕನ್ನಡನಾ ನೀವೆಲ್ಲ? ಕನ್ನಡದಲ್ಲೇನು? ಒಂದು ಅಟ್ಲೀಸ್ಟ್ ಒಂದು ಜಿಗಿದು ದೇವರಿಗೆ ಒಂದು ಸ್ತೋತ್ರ ಮಾಡ್ಬೇಕು. ಅಲ್ಲೇ ಲೂಯ, ಜಯ ಕೊಟ್ಟ ಕರ್ತನು ನನಗೆ. ಅಲ್ಲೇ ಲೂಯ. ಆಮೇನ್. ನಾವು ಯಾವ್ದನ್ನ ಗೆಲ್ಲಕ್ಕಾಗಿರ್ಲಿಲ್ವೋ, ನಾವು ಯಾವ್ದನ್ನ ಓವರ್ಕಮ್ ಮಾಡೋಕ್ಕಾಗಿರ್ಲಿಲ್ವೋ, ಅದನ್ನೆಲ್ಲ ನನಗೆ ನಿನಗೆ ಜಯವನ್ನು ತಂದುಕೊಟ್ಟು, ಅಲ್ಲಿ ನಾನು ಯಾವುದನ್ನ ಓವರ್ಕಮ್ ಮಾಡಿ, ಯಾವುದನ್ನ ನಾನು ಪಾಸ್ ಆಗಿ ಹೋಗೋಕ್ಕಾಗ್ತಿರ್ಲಿಲ್ವೋ, ಅದನ್ನ ಯಾರೋ ಒಬ್ಬರು ಪಾಸ್ ಮಾಡಿದ್ದಾರೆ, ಅವ್ರ ಹಿಂದ್ಗಡೆ ನಾವು ಹೋಗ್ತಿದ್ದೀವಿ ಅಷ್ಟೇ. ಯುದ್ಧ ನನ್ನದಲ್ಲ, ಯುದ್ಧ ಅವರದು, ಜಯ ಮಾತ್ರ ನನ್ನದು. ಆ ಜಯ ಗೀತೆ ಜಯ ಘೋಷ ಘೋಷದ ತರನೇ ಇರಬೇಕು ನೋಡ್ರಿ. ಕಮಾನ್ ಚರ್ಚ್ ಇದ್ದೀರಾ? ಕಮಾನ್, ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಆತನ ದಯೆನ ನಿನಗೆ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಬೋಲೋ ಯೇಸು ಮಸೀಕಿ, ಹಂಗೆ ಒಂದು ಜಂಪ್ ಮಾಡಿ ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ಆಮೇನ್. ಕಮಾನ್ ಚರ್ಚ್, ಎಲ್ಲರೂ ಕರ್ತನಿಗೆ ಸೇಮ್ ಸ್ಪೀಡ್ ಇದೆ. ಈಗ ಹೇಳ್ರಿ, ಆ ವರ್ಡ್ಗಳನ್ನ ನೆನ್ಪು ಮಾಡ್ಕೊಳ್ರಿ, ಆಯ್ತಾ? ನನಗೆ ಮರುಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ಹೆಂಗೆ ಹೇಳ್ತೀರಾ? ನನಗೆ ಮರುಜೀವ ನೀಡಿರುವೆ, ನಿನಗೆ ನಂಬಿರುವ ಕರ್ತನು ನೀ, ನಿನ್ನ ದೃಷ್ಟಿಯಲ್ಲಿ ಮಾನ್ಯನು. ವಾವ್, ಹಾಲೆಲೂಯಾ. ಲೋಕ ನಮ್ಮನ್ನ ನಿನ್ನ ಪಾಪಿ, ಇವನು ದರಿದ್ರ, ಇವನು ಕೀಳು, ಇವನು ಮೇಲು ಅಂತ ನನ್ನನ್ನು ನಿನ್ನನ್ನು ಅಳತೆ ಮಾಡೋದಾದ್ರೆ, ನನ್ನ ದೇವರು ನಿನ್ನನ್ನು ನನ್ನನ್ನು ನೀನು ಪ್ರಿಯಳು, ನೀನು ಪ್ರಿಯನು, ನೀನು ಮಾನ್ಯನು, ಓ ಹಾಲೆಲೂಯಾ, ನೀನು ಅಮೂಲ್ಯಳು ಅಮೂಲ್ಯಳು ಆಗಿದ್ದೀರ ಎಂಬುದಾಗಿ ಕರ್ತ ನನಗೆ ನಿನಗೆ ವಾಗ್ದಾನ ಮಾಡುವ ದೇವರು. ಅದಕ್ಕೇನು ಮಾಡ್ಬೇಕಂತಿದ್ದೀರಾ? ಹಲೋ ಚರ್ಚ್, ಶಬ್ದವಾಗಿ ಹೇಳ್ತೀರಾ ಅಂತ ಅನ್ಕೊಂಡೆ, ಅಟ್ಲೀಸ್ಟ್ ಏನ್ ಮಾಡ್ಬೇಕು? ಕಮಾನ್ ಚರ್ಚ್, ದೇವರಿಗೆ ಒಂದು ಜಯಘೋಷವನ್ನು ಮಾಡೋಣ. ಆಮೇನ್. ಇವತ್ತು ಸೈತಾನ್ ನಮ್ ಕಾಲ್ ಕೆಳಗಿರ್ಬೇಕು, ತಲೆ ಮೇಲೆ ಇರಬಾರ್ದು. ಆಮೇನ್. ರೆಡಿ? ನನಗೆ ಮರುಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ಕಮಾನ್ ಚರ್ಚ್ ಎಲ್ಲ ಸರಿ. ನನಗೆ ಮರುಜೀವ ನೀಡಿರುವೆ, ನಿನಗೆ ಚಿರಋಣಿಯಾಗಿರುವೆ. ನಾ ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ನಂಬಿರುವ, ನಿನ್ನ ದೃಷ್ಟಿಯಲ್ಲಿ ಯವನ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಯಜಮಾನ. ಗ್ಲೋರಿ, ನಿನ್ನ ಎಲ್ಲ ಸೇರಿ, ನಿನ್ನ ದಯೆ, ನಿನ್ನ ದಯೆಯಿಂದ ಹೊಸ
ತಾಯಿ ಮಗುವನ್ನು ಮರೆತಾಳು ನೀನನ್ನ ಹಾಲೆಲೂಯ ತಾಯಿ ಮಗುವನ್ನು ಒಂದು ವೇಳೆ ಮರೆತಾಳು ಯೇಸುವೆ ನಾ ನಂಬಿರುವ ದೇವರು ನೀನೇ ನಿನ್ನ ದೃಷ್ಟಿಯಲ್ಲಿ ರಡಿಯಾ ವಾಜೋತೆ ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಏ ಆತನ ದಯೆ ನಿನ್ನ ನನ್ನ ನಡೆಸಿದೆ ಆತನ ದಯೆ ಆತನ ಕೃಪೆ ನಿನ್ನ ದಯೆಯಿಂದ ಹೇಳ್ರಿ ಎಲ್ಲ ಸೇರಿ ಹೇಳ್ಬೇಕು ನಂಬಿಕೆಯಿಂದ ಹೇಳ್ಬೇಕು ಓಕೆ ನನ್ನ ಹೆಸರಿಡಿದು ಕರೆದಾತನೇ ನಿನ್ನ ನನ್ನ ಹೆಸರಿಡಿದು ನಿನ್ನ ಏ ನಾ ನಂಬಿರುವ ದೇವರಾತ್ಮನೇ ನಿನ್ನ ದೃಷ್ಟಿಯಲ್ಲಿ ಏ ಹಾಲೆಲೂಯ ನಾ ನಂಬಿರುವ ನಿನ್ನ ದೃಷ್ಟಿಯಲ್ಲಿ ಪ್ರಿಯನು ನಾ ಹೊಸ ಕೃಪೆ ನೀಡಿ ನನ್ನ ನಡೆಸಿದೆ ಚಮ್ಮ ನನ್ನ ನಡೆಸಿದೆ ಚಮ್ಮ ನನ್ನ ನಿನ್ನ ನಡೆಸಿದ ದೇವನು ಹೊಸ ಕೃಪೆ ನೀಡಿ ಹಾಲೆಲೂಯ ನಿನ್ನ ನನ್ನ ನಡೆಸಿದೆ ಚಮ್ಮನ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಧೂಳಿನಿಂದ ಸಮಾಧಾನ ರೆಡಿಯ ಹಾಲೆಲೂಯ 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 ಬೋಲೋ ಯೇಸು ಹಾಲೆಲೂಯ ಎಲ್ಲ ಸೇರಿ ಹಾಲೆಲೂಯ ಹಾಲೆಲೂಯ ನಂಬಿಕೆಯಿಂದ ಜೀವದಿಂದ ಯೇಸುವೆ ನಾ ಬಾಳುವೆ ನೀನೊಬ್ಬನೇ ದೇವರು ನೀನೊಬ್ಬನೇ ನೀನೊಬ್ಬನೇ ಅಧಿಕಾರಿಗಳನ್ನು ನೇಮಿಸೋರು ಯಾರು ವಾಕ್ಯ ಸ್ಪಷ್ಟವಾಗಿ ಹೇಳ್ತೇನೆ ನಾವು ನೀವು ಯಾರು ಅಲ್ಲ ಲೋಕದವ್ರು ಯಾರು ಅಲ್ಲ ದೇವರೇ ಅಧಿಕಾರಿಗಳ ನೇಮಿಸೋ ವಾಕ್ ಹೇಳ್ತಿದೆ ಉಡಿಯಲ್ಲಿ ಚೀಟ್ ಹಾಕ್ಬೋದು ಉಡಿಯಲ್ಲಿ ಚೀಟು ಹಾಕ್ಬೋದು ತೀರ್ಪು ಯಾರ್ದು ಗೊತ್ತಾ ನಾವು ಇವತ್ತು ಆ ತೀರ್ಪನ್ನ ಯೇಸುವಿನ ನಾಮದಲ್ಲಿ ಓಟನ ಮಾಡುವ ಕರ್ತವ್ಯ ಉಡಿಯಲ್ಲಿ ಚೀಟ್ ಹಾಕೋದು ಆದ್ರೆ ತೀರ್ಪು ಇದೆಯಲ್ಲ ಜಡ್ಜ್ಮೆಂಟ್ ಇದೆಯಲ್ಲ ಆಯ್ಕೆ ಇದೆಯಲ್ಲ ಅದು ನನ್ನ ಕರ್ತಾದಿ ಕರ್ತನು ರಾಜಾದಿ ರಾಜನಾದ ಯೇಸುವಿನ ಕರ್ತವ್ಯ ಜಯಘೋಷದಿಂದ ಒಂದು ಮೊಳಗಿಸ್ರಿ ಇವತ್ತು ನನ್ನ ದೇಶದಲ್ಲಿ ನನ್ನ ಪ್ರಾಂತ್ಯದಲ್ಲಿ ದೇವರೇ ನೀನು ನೇಮಿಸುವ ನೀನು ತೀರ್ಮಾನ ಮಾಡುವ ಅಧಿಕಾರಿಯೇ ಬರ್ತಾರೆಂಬುದಾಗಿ ಉಡಿಯಲ್ಲಿ ಓಟನ್ನ ಆದರೆ ತೀರ್ಪು ಮಾತ್ರ ನನ್ನ ಕರ್ತನ ಕೈಯಲ್ಲೇ ಇದೆ ಆಮೇನ್ ಅಲ್ಲೆಲೂಯ ಅದಕ್ಕೆ ಹೇಳೋದು ನೀನು ಒಬ್ಬನೇ ದೇವರು ನೀನೊಬ್ಬ ರೆಡಿಯಾ ಸಿದ್ಧ ಇದ್ದಿಲ್ಲ ಅಟ್ಲೀಸ್ಟ್ ಒಂದು ಜಂಪ್ ಮಾಡಿ ದೇವರಿಗೆ ಅಲ್ಲೆಲೂಯ ಗ್ಲೋರಿ ಟು ಜೀಸಸ್ ಸೇಮ್ ಅಲ್ಲೆಲೂಯ ಹೇಳ್ರಿ ಜೀವದಿಂದೆದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ ನೀನೊಬ್ಬನೇ ನೀ ಕಮಾಚರ್ ಎಲ್ಲ ಸೇರಿ ನೀನೊಬ್ಬನೇ ನೀ ಎಲ್ಲ ಹೇಳ್ಸಣ್ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ ನನ್ನ ಸಮಾಧಾನ ರೆಡಿಯ ಇನ್ನೊಂದು ಸಾರಿ ಹೇಳೋಣ ನನ್ನನ್ನ ನನ್ನ ಎತ್ತಿ
ಎಲ್ಲವನ್ನ ಬಡಿವು. ಹಾಲೆಲೂಯಾ, ಹೇ ಹಾಲೆ, ಹಾಲೆಲೂಯಾ, ಹಾಲೆ, ಹಾಲೆಲೂಯಾ, ಹಾಲೆ, ಹಾಲೆ, ಬೋಲೋ ಯೇಸು ಮಸೀಕಿ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆ ಹೇಳೋಣ, ಹಾಲೆಲೂಯಾ, ಹಾಲೆ. ಶಿಲುಬೆಯ ಆ ಯಜ್ಞದಿ, ಶಿಲುಬೆಯ ಆ ಯಜ್ಞದಿ, ಮರಣದ ಬಾಗಿಲಿಂದ ಯಾರು ನನ್ನನ್ನು ತಪ್ಪಿಸಿದ? ಮರಣದ ಯೇಸು ನನ್ನನ್ನು ನಿನ್ನನ್ನು ಎಲ್ಲಿಂದ ತಪ್ಪಿಸಿದ್ದಾರೆ ಹೇಳೋಣ. ನನ್ನ ಎತ್ತಿ ಎತ್ತಿ ಯೇಸುವೆ ಸರ್ವ, ಎಲ್ಲಿಂದ ನನ್ನ ಸಮಾಧಾನ ಕಾರ್ ಕಮಾಂಜರ್, ನನ್ನ ಎತ್ತಿ ಎತ್ತಿ ಸರ್ವ, ನಮ್ಮನೆಲ್ಲಿಂದ ನನ್ನ ಧೂಳಿನಿಂದ ರೆಡಿಯಾ. Hallelujah, 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 Yesu Masiki, hallelujah, hallelujah. ಸಕಲವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಕರ್ತನಿಗೆ ಒಂದು ಸಾರಿ ಹಾಲೇ. ಎಲ್ಲವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಕರ್ತನು, ಓ ಹಲ್ಲೆಲೂಯ, ಸಕಲವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಕರ್ತನು, ಆಮೆನ್, ಹಲ್ಲೆಲೂಯ. ತಾನು ಸೃಷ್ಟಿಸಿರುವ ಎಲ್ಲ ವಸ್ತುಗಳು ಆತನಿಗೆ ಸಲ್ಯೂಟ್ ಮಾಡ್ತದೆ, ಆಮೆನ್. ವಾಕ್ಯ ಹೇಳ್ತದೆ ಫಿಲಿಪಿ 2:10, ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲವೂ ಯೇಸು ಎಂಬ ನಾಮಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಶರಣಾಗಿ ಮೊಣಕಾಲಾಕಿ ನೀನೇ ಕರ್ತನು ಒಡೆಯನು, ಓ ಹಾಲೆಲೂಯ, ಸರ್ವ ಶಕ್ತನೆಂಬುದಾಗಿ ಬಾಯಿ ತೆರೆದು ಆರೈಕೆ ಮಾಡಿ ಸೆಲ್ಯೂಟ್ ಮಾಡುವ ಹಾಗೆ ಏರೋಣ. ಬೋಲೋ ಯೇಸು ಮಸಿಕಿ, ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಈ ಆನಂದ, ಈ ಸಂತೋಷ ದೇವರು ನನಗೆ ನಿನಗೆ ಶಾಶ್ವತವಾಗಿ ಕೊಟ್ಟಿದ್ದಾರೆ. ಇವತ್ತಿಗೆ ಮಾತ್ರ ಅಲ್ಲ, ನಾಳೆನು, ಆದ್ರೆ ಇವತ್ತಿದ್ದಂಗಿರಬಾರ್ದು, ನಾಳೆ ಇನ್ನೂ ಬೆಸ್ಟ್ ಆಗಿರಬೇಕು ನಾಳೆ. ಅಲ್ಲೆಲೂಯ, ಹಾಗೆ ದೇವರು ನನ್ನನ್ನು ನಿನ್ನನ್ನು ಮಾಡಿ ನಡೆಸ್ತಾರೆ, ಆಮೆನ್, ಅಲ್ಲೆಲೂಯ. ನನಗೆ ಹೇಳ್ತೀನಿ, ಒಂದು ವೇಳೆ ತಾಯಿ ನಮ್ಮನ್ನು ಮರೆತರು, ತಂದೆ ತಾಯಿಗಳು ಮರೆತರು, ಕುಟುಂಬಸ್ಥರು ಮರೆತರು, ಜೊತೆಗಾರರು ಮರೆತರು, ಲೋಕ ಮರೆತರು, ಅಲ್ಲೆಲ್ಲ ನಾವು ನಂಬಿದವರು ಮರೆತೋದ್ರು, ಸರ್ಕಾರ ನಮ್ಮನ್ನೇ ಮರೆತೋದ್ರು, ಅಧಿಕಾರಿಗಳು ನಮ್ಮನ್ನು ಮರೆತೋದ್ರು, ಪರಿಸ್ಥಿತಿಗಳೇ ನಮ್ಮ ಜೀವನವನ್ನೇ ಮರೆಸಿದ್ರು ಕೂಡ, ಹಾಲೆಲೂಯ, ನನ್ನ ಜೊತೆ ಇರುವ ನನ್ನ ಕರ್ತನು ಯಾವತ್ತಿಗೂ ನನ್ನನ್ನು ನಿನ್ನನ್ನು ಬಿಟ್ಟು ಆಗಲದಾಗೆ, ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವೂ ಒಂದೇ ರೀತಿಯಾಗಿರುವ ಕರ್ತಾದಿ ಕರ್ತನು ಆತನೇ ಸರ್ವಶಕ್ತನಾಗಿದ್ದಾನೆ, ಆತನೇ ಸಾರ್ವಭೌಮನಾಗಿರುವ, ನಾನು ನೀನು ಆರಾಧಿಸಿ ಸೇವಿಸುವ ಕರ್ತನಾಗಿರುವ ಯೇಸು. ಶಬ್ದವಾಗಿ ಹೇಳೋಣ, ಯೇಸು, ಯೇಸು, ಹಾಲೆಲೂಯ. ಅವರಿಗೆ ಹೇಳ್ರಿ, ಯಾರು ಬದಲಾದ್ರೂ ನೀನು ಬದಲಾಗಲ್ಲ ಸ್ವಾಮಿ, ಅದಕ್ಕೆ ನಾನು ನೀನು ನಂಬ್ತೀನಿ ಅಂತ ಹೇಳ್ರಿ. ಲೋಕ ಮಾತು ಕೊಟ್ಟು ಬದಲಾಗ್ತಾರೆ, ನಾನು ಅಲ್ಲಿವರೆಗೂ ನಡೆಸು, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರೆಕ್ಟಾಗಿ ಮದ್ಯದ ನೀರಿಗೆ ಬಂದ್ಬಿಟ್ಟು ಬಿಟ್ಬಿಟ್ಟು ಅರ್ಧ ದಾರಿಲಿ ಕೈ ಬಿಟ್ಟೋಗ್ಲಿಕ್ಕೆ ಆತನು ಮನುಷ್ಯನಲ್ಲ, ಅರ್ಧ ದಾರಿಲಿ ಬಂದು ಕೈ ಬಿಟ್ಟೋಗ್ಲಿಕ್ಕೆ ಆತನು ಲೋಕದವನಲ್ಲ, ಲೋಕ ಅಲ್ಲ, ಸಂಬಂಧಿಕರಲ್ಲ, ಆತನು ನನ್ನ ಅಪ್ಪ ಆಗಿದ್ದಾನೆ. ಅವರು ನಾನು ಇರುವಂತ ಪರಿಸ್ಥಿತಿಗಳಲ್ಲಿ ನನ್ನ ಮಧ್ಯದಲ್ಲೂ ಬಂದು ನಿಂತುಕೊಂಡು ನನ್ನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ನಡೆಸುವ ದೇವರು. ಹೇಳ್ರಿ ಯೇಸುವಿಗೆ, ಯಾರು ಬದಲಾದ್ರೂ ನೀನು ಬದಲಾಗಿಲ್ಲ ಸ್ವಾಮಿ. ಪಕ್ಕದವ್ರು ನೋಡಿ ಹೇಳ್ರಿ, ಭಯ ಪಡಬೇಡ. ಹೇಳ್ರಿ ಪಕ್ಕದವ್ರು ನೋಡಿ ಹೇಳ್ರಿ, ಭಯ ಪಡಬೇಡ, ಚಿಂತೆ ಮಾಡಬೇಡ, ಯೇಸು ನಿನ್ನೆ ಇದ್ದ ಹಾಗೆ
ಇವತ್ತಿಗೂ ನಾಳೆಯೂ ನಿರಂತರವೂ ಒಂದೇ ರೀತಿಯಾಗಿ ನನ್ನನ್ನು ನಿನ್ನನ್ನು ನಡೆಸಲಿಕ್ಕೆ ಶಕ್ತನಾದ ದೇವರು ಆತನು ಬದಲಾಗಿಲ್ಲ. ಕರಗಳನ್ನು ಮೇಲಕ್ಕೆತ್ತಿ. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಯೋ ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ. ಎಷ್ಟು ಜನ ಹೇಳ್ತೀರಾ ಹಾಗೆ ಬದಲಾಗಿಲ್ಲ, 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 ಪುನರುತ್ಥಾನ ಓ ನಿನ್ನ ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ ಸುವೆ ನಿನ್ನೇ ಆ ಶಬ್ದವಾಗಿ ಯೇಸಯ್ಯ ಯೇಸಯ್ಯ ಸ್ತುತಿಸುವೆ ನಿನ್ನೇ ಆರಾಧಿಸುವೆ ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಕಮಾನ್ ಚರ್ಚ್ ಎಲ್ಲ ಸೇರಿ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೆ, ಇಂದಿಗೂ ನನ್ನ ಸಹಾಯ ನೀನೆ. ಅಂದು ಎಲ್ರೋಹಿಯಾಗಿ ಎಲ್ಲರಿಗೂ ಎಲ್ಲವನ್ನ ನೋಡಿದ ಹಾಗೆ ಇಂದಿಗೂ ನನ್ನನ್ನು ನಿನ್ನನ್ನು ನೋಡುವ ದೇವರು. ಆಮೆ. ನೋಡುತ್ತಿರುವೆ ಅಂದು ಎಬಿನೇಸರಾಗಿ, ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೆ, ಇಂದಿಗೂ ನನ್ನ ಸಹಾಯ ನೀನೆ. ಒಂದು ನಂಬಿಕೆಯಿಂದ ಹೇಳೋಣ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಎಷ್ಟು ಜನ ಹಾಗೆ ಹೇಳ್ತಾರೆ? ಬದಲಾಗದ ನಿನ್ನ ಮಹಿಮೆ, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ ಯೇಸುವೆ. ಬದಲಾಗಿಲ್ಲ, ಪುನರುತ್ಥಾನದ ಶಬ್ದವಾಗಿ ಕೂಗಿ ಹೇಳೋಣ. ಎರಡು ಕರಗಳನ್ನು ಮೇಲಕ್ಕೆತ್ತಿ. ಯೇಸಯ್ಯ ಸ್ತುತಿಸುವೆ ನಿನ್ನ ಆರಾಧಿಸುವೆ, ಆರಾಧಿಸುವೆ ಬೋಲೋ ಯೇಸುವೆ, ಯೇಸಯ್ಯ ಸ್ತುತಿಸುವೆ ನಿನ್ನೇ. ಆ ಕಮಾಂಚ ಅಂದು ಯೆಹೋವನಾಗಿ, ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ ಇಂದಿಗೂ ನನ್ನ ಜೊತೆಯಲ್ಲಿ. ಅಂದು ಕ್ರಿಸ್ತೇಶ್ ಹೇಳ್ರಿ, ಮರಣವನ್ನ ಗೆದ್ದ ದೇವರು, ನನ್ನ ಹೋರಾಟಗಳನ್ನ ಶೋಧನೆಗಳನ್ನ ಗೆಲ್ಲುವ ಹಾಗೆ ನನ್ನ ನಿನ್ನ ಜೊತೆ ಇರುವ ಕರ್ತನಾಗಿದ್ದಾನೆ. ಕಮಾಂಚರ್ ಎಲ್ಲ ಸೇರಿ ಅಂದು ಯೆಹೋವನಾಗಿ, ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೆ ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ, ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ,
ಇಂದಿಗೂ ಜೀವಿಸುವ ದೇವರೀನೆ. ಎಲ್ಲರೂ ಬಾಯಿ ತೆರೆದು ಹೇಳೋಣ, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವ. ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವ. ಎಲ್ಲ ಸೇರಿ ಬದಲಾಗಿಲ್ಲ, ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ಆತನಿಗೆ ಒಂದು ಆರಾಧನೆ, ಒಂದು ಜಯ ಘೋಷ. ಬದಲಾಗಿಲ್ಲ, ಬದಲಾಗಿಲ್ಲ. ನಿನ್ನ ಮಾಯಿ ಎರಡು ಕರಗಳನ್ನ ಮೇಲಕ್ಕೆ ಚಾಚಿ ಯೇಸಯ್ಯ ಸ್ತುತಿಸು. ನ ಮಣ್ಣಲ್ಲಿರ ನನ್ನ ಸಾಮರ್ಥ್ಯ. ಎಷ್ಟು ಜನ ಹಾಗೆ ಹೇಳ್ತೀನಿ, ನನ್ನ ಜೀವನ, ನನ್ನ ಜೀವನ ಸಾಗು ನನ್ನ ಬಲ. ಮಣ್ಣಲ್ಲಿರ ಇವತ್ತಿಗೂ ನಾನು ಉಸಿರಾಡ್ತಿದ್ದೇನೆ ಅಂದ್ರೆ ನನ್ನ ಸಾಮರ್ಥ್ಯ ಅಲ್ಲಪ್ಪ. ಎಲ್ಲ ಹೇಳೋಣ, ಗಣನೆಗೆ ಬಾರದು, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ ಯೇಸುವೆ. ನನ್ನ ಗಣನೆಯ ಮಾಡಿದ ಕೃಪೆಯನ್ನು ನೆನಪು ಮಾಡಿ, ಎರಡು ಕರಗಳನ್ನು ಚಾಚಿ ಕೊನೆಯದಾಗಿ ಹೇಳೋಣ, ಕೃಪೆಯೇ 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 ಯೇಸು ಅಪ್ಪ. ಎಲ್ಲ ಆತನ ಕೃಪೆಯಲ್ಲ, ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನೆಮ್ಮದಿಯಾಗಿರುವುದು ನನ್ನ ಈಶ್ವರ್ಯದಿಂದಲ್ಲ. ನ ಹತ್ತಲಾಗದ ಸ್ಥಾನ ಕತ್ತಿತು ನನ್ನ ಜ್ಞಾನದಿಂದಲ್ಲ. ಎಲ್ಲ ಸೇರಿ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ಹೇಳೋಣ, ನಾವು ಹತ್ತಲಾಗದ ಸ್ಥಾನಕ್ಕೆ, ನಾ ಹತ್ತಲಾಗದ ಸ್ಥಾನಕ್ಕೆ ಹತ್ತಿಸಿದ್ದು, ನನ್ನನ್ನು ಮೇಲಕ್ಕೆ ಬರಮಾಡಿದ್ದು ನನ್ನ ತಲಾಂತ ಅಲ್ವೇ ಅಲ್ಲಪ್ಪ. ಹೇಳೋಣ, ಗಣನೆಗೆ ಬಾರದ ನನ್ನ ನನ್ನ ದೇವರು ಗಣನೆಗೆ ತೆಗೆದುಕೊಂಡಿದ್ದಾನೆ.
ಗಣನೆಗೆ ಬಾರದಂತ ನಂದ. ಕೊನೆಯದಾಗಿ ಎರಡು ಕರಗಳನ್ನ ಚಾಚಿ ಹೇಳ್ರಿ, ನಮ್ಮನ್ನ ಈವತ್ತಿಗೂ ನಡೆಸ್ತಿರುವ ಕೃಪೆ 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 ಯೇಸು ಸೇರಿ. ಶೂನ್ಯದಲ್ಲಿದ್ದ ನಮ್ಮನ್ನ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಹೇಳೋಣ. ಯೋಗ್ಯನು ಯೋಗ್ಯಳೆಂಬುದಾಗಿ ದೇವರು ಕರೆದಿದ್ದಾರೆ. ಯೋಗ್ಯರೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ವಪ್ಪ, ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದ ಗಣನೆಗೆ ಬಾರದಂತ ನನ್ನ ಗಣನೆಯ ಒಪ್ಪಿಸಿಕೊಟ್ಟು ಕರ್ತನ ಸಮ್ಮುಖದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಹೇಳೋಣ, ಗಣನೆಗೆ ಬಾರದಂತ ನನ್ನ ಯೇಸುವೇ ಗಣನೆಯ ನನ್ನೆಲ್ಲ ಸುಪ್ಪ ಎಲ್ಲ ನಿನ್ನ ಕೃಪೆ. ನಮ್ಮ ಕರಗಳನ್ನ ಮೇಲೆ ಕೆತ್ತಿ ದೇವರಿಗೆ ಒಂದು ಸ್ತೋತ್ರ ಮಾಡ್ರಿ. ನಾನು ಬದುಕ್ತಿರುವ ನಿನ್ನ ಕೃಪೆ, ನಾನು ಬಾಳ್ತಿರುವ ನಿನ್ನ ಕೃಪೆ ಸ್ವಾಮಿ. ಇವತ್ತಿನ ನನ್ನ ಜೀವನ ಸಾಗ್ತಿದೆ. ಓ ನಾನು ಉತ್ತಮವಾಗಿ ಜೀವಿಸ್ತಿದ್ದೇನೆ, ಕೊರತೆ ಇಲ್ಲದ ಹಾಗೆ ನಾನು ಜೀವಿಸ್ತಿದ್ದೇನೆ, ಸಮೃದ್ಧಿಯಾಗಿ ಜೀವಿಸ್ತಿದ್ದೇನೆ, ಆರೋಗ್ಯವಂತನಾಗಿ ಆರೋಗ್ಯವಂತಳಾಗಿ ನಾನು ಜೀವಿಸ್ತಿದ್ದೇನೆ ಅಂದ್ರೆ ಓ ಅದು ನನ್ನ ಸ್ವಂತ ಸಾಮರ್ಥ್ಯ, ಬಲ, ಹಣಬಲ, ಜನಬಲ, ಅಧಿಕಾರ, ಸ್ಥಾನ, ಮಾನ, ಗೌರವಗಳಲ್ಲ ಸ್ವಾಮಿ. ನೀನು ನನ್ನ ಮೇಲಿಟ್ಟಿರುವಂತ ಮಹಾ ದೊಡ್ಡ ಕೃಪೆ. ಕರಗಳನ್ನ ಎತ್ತಿ ಆ ಮಹಾ ದೊಡ್ಡ ಕೃಪೆಗಾಗಿ ಒಂದು ಸ್ತೋತ್ರ ಮಾಡುತ್ತ ಆರಾಧನೆ ಆರಾಧನೆ.
ಇನ್ನು ಶಬ್ದವಾಗಿ ಓ ಆರಾಧನೆ ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ ನನ್ನ ಮೇಲಿ ನಿನ್ನ ಉಪಕಾರಕ್ಕೆ ಕೊನೆಗೆ ಇಲ್ಲ ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಹೇಳೋಣ ನಮ್ಮ ಆಶೀರ್ವಾದ ಯಾರ ಕೈಯಲ್ಲಿದೆ ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ ನನ್ನೆಲ್ಲ ಅಭಿವೃದ್ಧಿಗೆ ಯೇಸು ಇನ್ನು ಶಬ್ದವಾಗಿ ಹೇಳ್ಬೋದಾ ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೆಲ್ಲ ಶಬ್ದವಾಗಿ ಹೇಳೋಣ ನನ್ನ ಎಲ್ಲ ಅಭಿವೃದ್ಧಿಗೆ ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೆ ನೀನೇ ಕಾರಣ ಮಂಚ ಎರಡು ಕರಗಳನ್ನು ಮೇಲಕ್ಕೆತ್ತಿ ಆರಾಧನೆ ಸಜೀವವಾದ ಆರಾಧನೆ ಸಜೀವವಾದ ಯಜ್ಞವಾಗಿ ಸಮರ್ಪಣೆಯ ಆರಾಧನೆ 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 ನಿನ್ನ ಉಪಕಾರಕ್ಕೆ ಕೊನೆಗೆ ನನ್ನ ಮೇಲಿಟ್ಟಿರುವ ಅಂತ್ಯವೇ ಇಲ್ಲ ನಿನ್ನ ಉಪಕಾರಕ್ಕೆ ನನ್ನ ಮೇಲಿಟ್ಟಿರುವ ಅಂತ್ಯವೇ ಇಲ್ಲ ನನ್ನೆಲ್ಲ ಆಶೀರ್ವಾದ ಯೇಸುವೇ ವಾವ್ ಹಾಲೆಲೂಯಾ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾನೆ ಯೇಸುವೇ ದೇವರ ಪ್ರಸನ್ನತೆ ಪರಲೋಕದ ಅನುಭವವನ್ನು ಅನುಭವಿಸುತ್ತ ಕರಗಳನ್ನು ತಟ್ಟುತ್ತಾ